ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ದಾಬಸ್ಪೇಟೆ ಹೆದ್ದಾರಿಯಲ್ಲಿ ದರೋಡೆ ಮಾಡುತ್ತಿದ್ದ ರೌಡಿ ಶೀಟರ್ ಜಯಂತ್ ಕಾಲಿಗೆ ಕಂಬಾಳು ಗ್ರಾಮದ ಬಳಿ ದಾಬಸ್ಪೇಟೆ ಠಾಣೆಯ ಇನ್ಸ್ಪೆಕ್ಟರ್ ಬಿ ರಾಜು ಫೈರಿಂಗ್ ಮಾಡಿದ್ದಾರೆ. ಬಂಧಿಸೋದಕ್ಕೆ ತೆರಳಿದ್ದ ವೇಳೆ ಹೆಡ್ ಕಾನ್ಸ್ಟೇಬಲ್ ಇಮ್ರಾನ್ ಮೇಲೆ ಹಲ್ಲೆಯನ್ನ ಮಾಡಿ ಪರಾರಿಯಾಗುವುದಕ್ಕೆ ಯತ್ನಿಸಿದ. ಈ ವೇಳೆ ಇನ್ಸ್ಪೆಕ್ಟರ್ ರಾಜು ಆರೋಪಿ ಕಾಲಿಗೆ ಗುಂಪಲ್ಸರ್ ಬೈಕ್ನಲ್ಲಿ ಬಂದು ದರೋಡೆಗೆ ಯತ್ನಿಸಿದ್ದ. ಆರೋಪಿ ಜಯಂತ್ ಕೊಲೆ ಹಾಗೇನೆ ಕೊಲೆಗೆ ಪ್ರಯತ್ನ ಮಾಡಿರ್ತಾನೆ. ದರೋಡೆ ಸೇರಿ 56 ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾನೆ. ಸದ್ಯ ಗಾಯಾಳು ರೌಡಿ ಶೀಟರ್ ಜಯಂತ್ ಹಾಗೇನೆ ಹೆಡ್ ಕಾನ್ಸ್ಟೇಬಲ್ ಇಮ್ರಾನ್ಗೆ ದಾಬಸ್ಪೇಟೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಈ ಕುರಿತು ದಾಬಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಇನ್ನು 2019 ಕೂಡ ದರೋಡೆ ಕೇಸ್ನಲ್ಲಿ ಆರೋಪಿ ಮೇಲೆ ಫೈರಿಂಗ್ ನಡೆದಿತ್ತು. ಆದ್ರೂ ಕೂಡ ಹಳೆ ಚಾಳಿಯನ್ನ ಬಿಡದೆ ದರೋಡೆಯನ್ನ ಮುಂದುವರಿಸಿದ್ದ ಜಯಂತ್ಗೆ ಮತ್ತೆ ಗುಂಡೇಟು ಬಿದ್ದಿದೆ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.